ಎಸ್, ಇವತ್ತು ನಮ್ಮ ಕನ್ನಡದ ಚಿತ್ರ ಎಲ್ಲೆಡೆ ಸೌಂಡ್ ಮಾಡ್ತಾ ಇದೆ. ರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಪ್ರಶಸ್ತಿಗಳ ಸುರಿಮಳೆಗಳನ್ನು ತಗೊಂಡು ಮಾತಾಡೋಣ. ಚಿತ್ರದ ನಿರ್ದೇಶಕರಾದ ಸಾಗರ್ ಪುರಾಣಿಕ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಹಾಯ್ ಸರ್, ಹೇಗಿದ್ದೀರಾ? ನಮಸ್ಕಾರ, ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ ಸರ್. ಮೊದಲಿಗೆ ಸದ್ಯಕ್ಕೆ ನಿಮ್ಮ ತಲೆಯಲ್ಲಿ ಏನು ಹೋಗ್ತಾ ಇದೆ ಸರ್, ಯಾಕಂದರೆ ಈ ರೆಸ್ಪಾನ್ಸಸ್ ಮೊದಲನೇ ಚಿತ್ರಕ್ಕೆ? ಸಹಜವಾಗಿ ತುಂಬ ಖುಷಿ ಇದೆ. ಮೇನ್ಲಿ ಯಾಕೆ ಅಂತಂದರೆ, ಇಷ್ಟು ದಿವಸ ಅದು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ರಾಜ್ಯಗಳಲ್ಲಿ ಫಿಲ್ಮ್ ಕ್ರಿಟಿಕ್ಸ್ ಆಗಿರಬಹುದು, ಫಿಲ್ಮ್ ಲವರ್ಸ್ ಆಗಿರ್ಬೋದು, ಜೂರಿಗಳಾಗಿರ್ಬೋದು, ಎಲ್ಲರೂ ಅದನ್ನು ನೋಡಿ ತುಂಬ ಇಷ್ಟಪಟ್ಟಿದ್ರು. ಈಗ ಬೆಂಗಳೂರಲ್ಲಿ ಒಂದು ಎರಡು ಶೋ ಆಗಿದೆ ಆಲ್ರೆಡಿ, ಆ್ಯಂಡ್ ನಮ್ಮ ಮಾಧ್ಯಮದವರು, ರಿವ್ಯೂವರ್ಸ್ ಎಲ್ಲರೂ ತುಂಬ ಇಷ್ಟಪಟ್ಟಿದ್ದಾರೆ. ನಮ್ಮ ಬಂದವರೆಲ್ಲ, ನಮ್ಮ ಸಿನಿಮಾ ಇಂಡಸ್ಟ್ರಿಯ ಎಲ್ಲ ದಿಗ್ಗಜರು ಬಂದು ನೋಡಿದ್ದಾರೆ, ನಿರ್ದೇಶಕರು, ನಟರು, ನಟಿಯರು, ಅವರೆಲ್ಲರೂ ನೋಡಿ ಖುಷಿಪಟ್ಟಿದ್ದಾರೆ. ಸೊ ಇವಾಗ ಉಳಿದಿರೋದು ಒಂದೇ, ನಾಳೆ ನಮ್ಮ ಜನರ ಮುಂದೆ ಸಿನಿಮಾ ಬರ್ತಾ ಇದೆಯಲ್ಲ. ಸೊ ಆ ಒಂದು ಕುತೂಹಲ ಜೊತೆಗೆ ಯಾಕಂದ್ರೆ ಮೊದಲನೇ ಮೂವಿ, ಇಷ್ಟು ಪ್ರಶಸ್ತಿಗಳು ರಾಷ್ಟ್ರೀಯ ಮಟ್ಟದಲ್ಲಿ. ಸೊ ಆ ಒಂದು ಅಂದರೆ ನಿಮಗೆ ಇದ್ರ ಬಗ್ಗೆ ಏನನ್ಸುತ್ತೆ ಅಂತ? ತುಂಬ ಖುಷಿ ಇದೆ. ಅಲ್ಲ, ನನಗೆ ನನ್ನ ಹಿಂದಿನ ಶಾರ್ಟ್ ಫಿಲ್ಮ್ನ ಏನು ಮಾಡಿದ್ನಲ್ಲ, ಅದು ಕೂಡ ಸುಮಾರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ಗಳಲ್ಲಿ ಮತ್ತು ಅದಕ್ಕೂ ಕೂಡ ಒಂದು ರಾಷ್ಟ್ರ ಪ್ರಶಸ್ತಿ ಬಂದಿತ್ತು. ಒಂದು ಒಳ್ಳೆ ಸಿನಿಮಾ ಮಾಡಬಹುದು ಅನ್ನೋ ಒಂದು ಇನ್ನೂ ಕಾನ್ಫಿಡೆನ್ಸ್ ಬಂತು. ಸೊ ಇನ್ನೂ ಒಂದು ಜವಾಬ್ದಾರಿ ಜಾಸ್ತಿ ಆಗಿದೆ ಈಗ. ಸೊ ಸಿನಿಮಾ ಮಾಡೋಕ್ಕೆ ಬರುತ್ತೆ ಅಂತ ಗೊತ್ತಾಯ್ತು, ಈಗ ಇನ್ನೂ ಹೆಚ್ಚಿನ ಜವಾಬ್ದಾರಿ, ಮುಂದೆ ಇನ್ನೂ ಬೆಟರ್ ಕಂಟೆಂಟ್ ಕೊಡಬೇಕು ಅನ್ನೋ ಒಂದು ಇಂಟ್ರೆಸ್ಟ್ ಅಷ್ಟೇ ಈಗ. ಸರ್, ಯಾಕೆ ಈ ಜಾನರ್ನೇ ಆಯ್ಕೆ ಮಾಡ್ಕೊಂಡ್ರಿ ಅಂತ ಅದೊಂದು ಕುತೂಹಲ. ನನ್ನ ಒಬ್ಬ ನಿರ್ದೇಶಕನಿಗೆ ತನ್ನ ಮೊದಲನೇ ಸಿನಿಮಾ ಮಾಡೋ ಅವಕಾಶ ಸಿಗೋದು ಒಂದೇ. ನಾನು ಹಿಂತಿರುಗಿ ನೋಡಿದಾಗ ನನಗೇನೋ ಒಂದು ಮೀನಿಂಗ್ಫುಲ್ ಮಾಡಿದೆ ನಾನು. ಈಗ ಮುಂದೆ ನಾಳೆ ನಾನೇನು ಕಾಮಿಡಿ ಮಾಡ್ಬೋದು, ಆ್ಯಕ್ಷನ್ ಮಾಡ್ಬೋದು, ರೊಮ್ಯಾನ್ಸ್ ಮಾಡ್ಬೋದು, ಬಟ್ ಹಿಂತಿರುಗಿ ನೋಡಿದಾಗ ನನಗೇನೋ ಒಂದು ರಿಗ್ರೆಟ್ ಇರಬಾರ್ದು, ಅಯ್ಯೋ ನಾನು ಯಾಕೆ ಈ ಥರ ಸಿನಿಮಾ ಮಾಡಿದೆ ಅಂತ. ಸೊ ಹಾಗಾಗಿ ನಾನು ತುಂಬ ಯೋಚನೆ ಮಾಡಿ ನನ್ನ ಮನಸ್ಸಿಗೆ ಮಾತು ಕೇಳಿದೆ, ನನ್ನ ಮನಸ್ಸಿನ ಮಾತು ಕೇಳಿದೆ. ನನಗೆ ಕಲೆ, ಪರ್ಫಾರ್ಮಿಂಗ್ ಆರ್ಟ್ಸ್ ತುಂಬ ಇಷ್ಟ. ಅದರಲ್ಲೂ ಡೊಳ್ಳು ಕುಣಿತ ಅನ್ನೋ ಆರ್ಟ್ನ ನಾನು ತುಂಬ ವೈಯಕ್ತಿಕವಾಗಿ ನಂಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಅಭಿಮಾನ ಇದೆ ನಂಗೆ ಕುಣಿತ ಯಾರು ಹಾಕ್ತಾರೆ ಅವ್ರ ಮೇಲೆ. ಸೊ ಒಂದಿಷ್ಟು ಎಲಿಮೆಂಟ್ಗಳು ಒಟ್ಟಿಗೆ ಸೇರಿ ನಾನು ಕತೆ ಡೆವಲಪ್ ಮಾಡ್ತಿದ್ದೆ. ಅವಾಗ ಪವನ್ವಾಡೆಯರ್ ಸರ್ ಆಫರ್ ಕೊಟ್ಟಿದ್ದೆ, ಆಪರ್ಚುನಿಟಿ ಕೊಟ್ಟರು. ಸರ್ ಬಗ್ಗೆ ಮಾತಾಡಲೇಬೇಕು, ಹೊಸ ಬ್ಯಾನರ್. ಬಟ್ ಪವನ್ ಒಡೆಯರ್ ಅಂದರೆ ಹಿಟ್ ನಿರ್ದೇಶಕ, ಸೊ ಈ ಮೂವಿಗೆ ಪ್ರೊಡ್ಯೂಸ್ ಮಾಡಿದ್ದಾರೆ, ನಿಮಗೆ ಚಾನ್ಸ್ ಕೊಟ್ಟಿದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ರೆಸ್ಪಾನ್ಸಸ್ ಮಧ್ಯೆ, ಎಲ್ಲ ರೆಸ್ಪಾನ್ಸಸ್ ಮಧ್ಯೆ ಇನ್ನು ನಿಮ್ಮ ತಂದೆಯವರು ಕೂಡ ಕಲಾವಿದರು, ದೊಡ್ಡ ಕಲಾವಿದರು, ಪ್ರತಿಯೊಬ್ಬರಿಗೂ ಪರಿಚಿತ. ಆ್ಯಂಡ್ ಮನೆಯವರ ರಿಯಾಕ್ಷನ್ ಆಗಿತ್ತು, ಪ್ಲಸ್ ನೀವು ನಿಮ್ಮ ಮೊದಲನೇ ಮೂವಿಗೆ ಅಂದರೆ ಬೆಳ್ಳಿ ಪರದೆ ಮೇಲೆ ಒಂದು ದೊಡ್ಡ ಮೂವಿ ಬಂತು. ಸೊ ಆ ಒಂದು ಚಿತ್ರಕ್ಕೆ ಅವಾರ್ಡ್ ತಗೊಂಡಿರೋದು ತಂದೆಯವ್ರಿಗೆ ಎಷ್ಟು ಖುಷಿಯಾಯಿತು ಪರ್ಸ್ನಲಿ ಅಂತ? ಆ್ಯಂಡ್ ಏನು ಹೇಳಿದರು ನಿಮಗೆ ಅಂತ? ತುಂಬ ಕಲೆಗಳಿದೆ ಸರ್, ಕಲೆ ಅನ್ನೋದು ಎಷ್ಟು ಮುಖ್ಯ ಸರ್? ಫೈನಲ್ ಈ ಕ್ವೆಶನ್.
ಸೊ ಇಟ್ಸ್ ಓಕೆ. ಸೊ ಇದಿಷ್ಟು ಸಾಗರ್ ಪುರಾಣಿಕ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಕಾವ್ಯ, ನ್ಯಾಷನಲ್ ಟಿವಿ, ಬೆಂಗಳೂರು.